ವಸುಧೈವ ಕುಟುಂಬಕಂ ಎಂದು ಹೇಳುವಾಗ ಇಡೀ ವಿಶ್ವವೇ ಒಂದು ಎಂದು ಹೇಳಿದ ಪದ್ಧತಿ ನಮ್ಮದು. ಈ ವಿಶ್ವ ಎಂಬ ದೊಡ್ಡ ಕುಟುಂಬ ಸಮತೋಲನದಲ್ಲಿ ಇರಬೇಕೆಂದರೆ ಇದರ ಪ್ರತಿ ಮನೆ ಮನೆಗಳಲ್ಲಿ ಮೌಲ್ಯಗಳು ನೆಲೆಸಬೇಕು. ಅಂದರೆ ನಮ್ಮ ಮನೆಗಳನ್ನು ಮೌಲ್ಯಯುತವಾಗಿರಿಸುವುದರ ಮೂಲಕ ಇಡೀ ಜಗತ್ತಿಗೆ ಮೌಲ್ಯ ಕೊಡುವ ಜವಾಬ್ದಾರಿ ನಮ್ಮೆಲ್ಲರದ್ದು. ಉದಾಹರಣೆಗೆ ಹೇಳುವುದಾದರೆ ಒಂದು ಕಂಪ್ಯೂಟರನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕೀಬೋರ್ಡ್ ಇರುತ್ತೆ, ಮೌಸ್ ಇರುತ್ತೆ, ಹೀಗೆ ಒಂದಕ್ಕೊಂದು ಕೆಲಸ ಅವುಗಳದ್ದು. ಅದರಲ್ಲಿ ಒಂದು ಕೆಲಸ ಮಾಡಿಲ್ಲ ಎಂದಾದರೆ ಅಥವಾ ಕೆಟ್ಟು ಹೋಯಿತು ಅಂದರೆ ಕಂಪ್ಯೂಟರ್ ತನ್ನ ಕೆಲಸ ಮಾಡುವುದಿಲ್ಲ, ನಿಲ್ಲಿಸಿಬಿಡುತ್ತೆ. ಹಾಗೆಯೇ ಕುಟುಂಬ ಕೂಡ, ಅದರಲ್ಲಿ ತಂದೆ, ತಾಯಿ, ಮಕ್ಕಳು ಎಲ್ಲರೂ ಒಂದು ಮಾನಿಟರ್ ಇದ್ದ ಹಾಗೆ, CPU ಇದ್ದ ಹಾಗೆ. ಮುರಿದು ಹೋದ ಕುಟುಂಬಗಳು CPU ಇಲ್ಲದ ಮಾನಿಟರ್ ಇದ್ದ ಹಾಗೆ, ನೋಡೋಕೆ ಕಂಪ್ಯೂಟರ್ ಹಾಗೇ ಕಾಣುತ್ತವೆ ಆದರೆ ಕೆಲಸ ಮಾತ್ರ ಮಾಡುವುದಿಲ್ಲ. ಹಾಗೆ ಕುಟುಂಬ ಅನ್ನೋ ಸಿಸ್ಟಮನ್ನು ಜೋಡಣೆಯಲ್ಲಿಡೋಕೆ ಕೌಟುಂಬಿಕ ಮೌಲ್ಯಗಳು ಅತ್ಯಂತ ಮುಖ್ಯ. ಈಗಿನ ಸ್ಥಿತಿಯಲ್ಲಿ ನಾವು ನೋಡೋದಾದರೆ ವಿಚ್ಛೇದನ, ವೃದ್ಧಾಶ್ರಮಗಳು ಹೆಚ್ಚುತ್ತವೆ. ಅದರಲ್ಲಿಯೂ ವಿಚ್ಛೇದಿತರಾಗುತ್ತಿರುವ ಸಂಖ್ಯೆಯನ್ನು ಗಮನಿಸಿದರೆ ಅದರಲ್ಲಿ ಹೆಚ್ಚು ವಿದ್ಯಾವಂತರೇ ಇದ್ದಾರೆ. ಪೋಷಕರನ್ನು ವೃದ್ಧಾಶ್ರಮದಲ್ಲಿ ಬಿಡುತ್ತಿರುವುದು ವಿದ್ಯೆ ಕಲಿತಂತಹ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವರು, ವಿದ್ಯಾವಂತರು. ಅಂದರೆ ಕಲಿಕೆ, ವಿದ್ಯೆ ನಮಗೆ ಬುದ್ಧಿ ಕೊಟ್ಟಿರಬಹುದು, ಹಣ ಕೊಡಬಹುದು, ಆದರೆ ಎಲ್ಲೋ ಆ ಮೌಲ್ಯಗಳು ನಮಗೆ ಸಿಗದಂತೆ ಆ ವಿದ್ಯೆ ಇವತ್ತು ಇರತಕ್ಕಂತಹದ್ದು ಕಂಡುಬರುತ್ತದೆ. ಅವುಗಳನ್ನು ಕೊಡುವುದರಲ್ಲಿ ನಾವೆಲ್ಲ ಸೋಲುತ್ತಿದ್ದೇವೆ ಎಂದು ಭಾಸವಾಗುತ್ತಿದೆ. ಈಗ ಒಮ್ಮೆ ಯೋಚಿಸೋಣ, ನಮ್ಮ ಮೌಲ್ಯಗಳು ನಮಗೆ ಯಾವ್ಯಾವ ರೀತಿಯಲ್ಲಿ ಮೊದಲು ನಮಗೆ ಸಿಗುತ್ತಿದ್ದವು, ಈಗ ಆ ಮೌಲ್ಯಗಳು ಯಾವ್ಯಾವು ಕಾಣೆಯಾಗಿವೆ, ನಮ್ಮ ಮುಂದೆ ಕಾಣಿಸಿಗ್ತಾ ಇಲ್ಲ ಅನ್ನೋದನ್ನು ಪಟ್ಟಿ ಮಾಡ್ತಾ ಹೋದರೆ ಅನೇಕ ಸಂಗತಿಗಳು ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಮೊದಲು ರಜೆಯಲ್ಲಿ ಅಜ್ಜಿ ಮನೆಗೆ ಹೋದಂತಹ ಮಕ್ಕಳು ಅಜ್ಜಿ ಹೇಳಿದ ಕಥೆಗಳನ್ನು ಕೇಳ್ತಾ ಕೂತ್ಕೊಳ್ತಾ ಇದ್ರು. ಕೇವಲ ಕೂತ್ಕೊಳ್ಳೋದಲ್ಲ, ಅಜ್ಜಿ ಹೇಳಿದ ಕಥೆಗಳನ್ನು ಕೇಳ್ತಾ ಕೇಳ್ತಾ ಒಂದಲ್ಲ ಒಂದು ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಮುಂದೆ ಅಳವಡಿಸ್ಕೊಳ್ತಾ ಇದ್ರು. ಆದರೆ ಇವತ್ತು ಆ ರೀತಿಯ ದೃಶ್ಯ ಬಹಳ ಕಡಿಮೆ ಸಿಗುತ್ತೆ. ಇವತ್ತೇನು ಸಿಗುತ್ತೆ, ಪ್ರತಿಯೊಂದು ಮಗುವಿನ ಕೈಯಲ್ಲಿ ಮೊಬೈಲ್ ಅಂತೂ ನೋಡೋಕೆ ಸಿಗುತ್ತೆ. ಆ ಮೊಬೈಲೇ ಅಜ್ಜಿ, ಅಜ್ಜ, ಕತೆ ಹೇಳುವ ಅಜ್ಜಿ ಎಲ್ಲವೂ ಅದರಲ್ಲೇ ಇರುತ್ತೆ. ಆದರೆ ಒಂದು ಮಾತ್ರ ಇರೋದಿಲ್ಲ, ಅದೇನು ಗೊತ್ತಾ, ಮೌಲ್ಯ ಇರೋದಿಲ್ಲ. ಜೀವನಕ್ಕೆ ಬೇಕಾದಂತಹ ಮೌಲ್ಯ ಅದರಲ್ಲಿ ಸಿಗೋದಿಲ್ಲ. ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ವಿ ಮೊದಲು, ಕೇವಲ ಊಟ ಮಾಡುವುದು ನಿಮಿತ್ತ. ಆದರೆ ಅಲ್ಲಿ ದಿನದಲ್ಲಿ ಆದಂತಹ ಕಷ್ಟ ನಷ್ಟಗಳು, ಏನಾದರೂ ತೊಂದರೆಗಳಾಗಿದ್ದರೆ ಊಟದ ಸಮಯದಲ್ಲಿ ಅಪ್ಪ ಅಮ್ಮನಿಗೋ, ಅಕ್ಕನಿಗೋ, ಅಣ್ಣನಿಗೋ ಹೇಳಿಕೊಳ್ತಾ ಇದ್ವಿ, ಅದಕ್ಕೊಂದು ಪರಿಹಾರ ಸಿಗ್ತಾ ಇತ್ತು. ಆದರೆ ಇವತ್ತು ಇಂತಹ ಸಂದರ್ಭಗಳು ಬಹಳ ಕಡಿಮೆ. ಯಾವುದೋ ಸಮಯಕ್ಕೆ ಮನೆಗೆ ಬರ್ತೇವೆ, TV ನೋಡಿಕೊಂಡು ಊಟ ಮಾಡ್ತೇವೆ, ಯಾವುದ್ಯಾವುದೋ ಸಮಯಕ್ಕೆ ಊಟ ಮಾಡ್ತೇವೆ. ಈ ರೀತಿ ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಯಾವ ಮೌಲ್ಯವನ್ನು ಪಡಿಬೇಕಿತ್ತೋ ಅದು ಇವತ್ತು ಸಿಗ್ತಾ ಇಲ್ಲ. ಹಾಗೆಯೇ ಮನೆಗಳಲ್ಲಿ ಕಾರ್ಯಕ್ರಮಗಳಾದಾಗ ಸಂಬಂಧಿಕರೆಲ್ಲರೂ ಒಂದಿನ ಮೊದಲೇ ಬರ್ತಿದ್ರು. ಕೇವಲ ಬರೋದು ಮಾತ್ರ ಅಲ್ಲ, ಪ್ರತಿಯೊಂದು ಕೆಲಸಗಳಲ್ಲಿ ಸಹಕಾರ ಕೊಡ್ತಿದ್ರು. ಇದರ ಪರಿಣಾಮ ತಾಯಂದಿರು ಒಬ್ಬರಿಗೊಬ್ಬರು ತಮ್ಮ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ತಾ ಇದ್ರು. ಹಾಗೇನೆ ಮುಂದೆ ಏನು ಅನ್ನೋದಕ್ಕೆ ಪರಿಹಾರವೂ ಅವರಿಗೆ ಸಿಗ್ತಾ ಇತ್ತು. ಆದರೆ ಇವತ್ತು ಕಾಂಟ್ರಾಕ್ಟ್ ಕೊಡುವುದರ ಮುಖಾಂತರ ಈ ರೀತಿಯ ಮೌಲ್ಯಗಳು ನಮಗೆ ಸಿಗ್ತಾ ಇಲ್ಲ. ಊರ ಜಾತ್ರೆಗಳು ನಡೆದಾಗ ನಮಗೆಲ್ಲರಿಗೂ ನೆನಪಿರಬಹುದು, ಒಂದಲ್ಲ ಒಂದು ಸಣ್ಣ ಕೆಲಸವನ್ನು ನಾವು ಮಾಡ್ತಾ ಇದ್ವಿ, ಅವುಗಳಿಂದ ಸಂಸ್ಕಾರ ಸಿಗ್ತಾ ಇತ್ತು. ರಥ ಹೋಗುವ ಬೀದಿಯಲ್ಲಿ ರಂಗೋಲಿ ಹಾಕುವುದಿರಬಹುದು, ದೀಪ ಹಚ್ಚಿಡುವುದಿರಬಹುದು, ಅಲಂಕಾರ ಮಾಡುವುದಿರಬಹುದು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಂಸ್ಕಾರಯುತವಾದಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ವಿ. ಆದರೆ ಇವತ್ತು ಆ ರೀತಿ ಕಾಣಸಿಗುವುದಿಲ್ಲ. ವಿಜೃಂಭಣೆಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಲೈಟಿಂಗ್ಸ್ಗಳು, ಫ್ಲೆಕ್ಸ್ ಬ್ಯಾನರ್ಗಳು, ಇವುಗಳ ಮಧ್ಯೆ ಸಂಸ್ಕಾರದ ಭಾಗ ಕೊರತೆ ಆಗ್ತಾ ಇರೋದು ಎದ್ದು ಕಾಣ್ತಾ ಇದೆ.
ಹಿರಿಯರಿಗೆ ಗೌರವ ಕೊಡುವುದು. ನಮಗೆಲ್ಲ ಗೊತ್ತಿದೆ, ನೆನಪಿದೆ, ಹಿರಿಯರು ಮನೆಗೆ ಬಂದರು ಅಥವಾ ನಾವು ಮನೆಗೆ ಹೋದಾಗ ಹಿರಿಯರು ಕಂಡ್ರು ಅಂದರೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಿದ್ವಿ. ಜೊತೆಗೆ ಹಿರಿಯರು ಕೂಡ ಅಷ್ಟೇ ಆತ್ಮೀಯತೆಯಿಂದ ಅತ್ಯಂತ ಪೂಜ್ಯ ಭಾವನೆಯಿಂದ ನಮಸ್ಕಾರ ಮಾಡಿದಂಥ ನಮಸ್ಕಾರವನ್ನು ಪಡೆದು ಆಶೀರ್ವಾದವನ್ನು ಮಾಡುವುದು ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಇವತ್ತಿನ ಅವಸರದ ಜೀವನದಲ್ಲಿ ಅದೊಂದು ನಾಟಕೀಯ ರೀತಿಯಲ್ಲಿ ಅನೇಕ ಕಡೆ ಕಂಡುಬರುತ್ತದೆ. ಮನಸ್ಸಿಲ್ಲದೆ ಕೃತಕ ರೀತಿಯಲ್ಲಿ ಮಾಡ್ತಾ ಇದ್ದಾರೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತದೆ. ಮನೆ ಹಾಗೆ ಶಾಲೆಗಳಲ್ಲೂ ಕೂಡ ಮೌಲ್ಯಾಧಾರಿತ ಶಿಕ್ಷಣ ನಮಗೆಲ್ಲ ಸಿಗ್ತಾ ಇತ್ತು. ಆದರೆ ಈಗ ಬುದ್ಧಿವಂತಿಕೆ ಇದೆ, ಮೌಲ್ಯಗಳು ಕಡಿಮೆಯಾಗಿವೆ. ಅಪರಿಚಿತರು ಮನೆಗೆ ಬಂದರೆ ಆತಿಥ್ಯ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಇವತ್ತು ಪಟ್ಟಣಗಳಲ್ಲಿ ನಾವು ಗಮನಿಸಿರಬಹುದು, ಅಪಾರ್ಟ್ಮೆಂಟ್ ಜೀವನದಲ್ಲಿ ಬಾಗಿಲುಗಳು ತೆರೆಯುವುದೇ ಕಷ್ಟ. ಎದುರುಗಡೆ ಮನೆಯ ವ್ಯಕ್ತಿಗಳ ಪರಿಚಯವೇ ನಮಗೆ ಇಲ್ಲದಂತಾಗಿದೆ. ಮನೆಗಳಲ್ಲಿ ನಮ್ಮವರೇ ನಮಗೆ ಸಹಕರಿಸಿದಾಗ ಅದು ಸಹಜವಾಗಿರುತ್ತಿತ್ತು. ಈಗ ಮನೆಯ ಸದಸ್ಯರೇ ಸಹಕರಿಸಿದಾಗ ಥ್ಯಾಂಕ್ಸ್ ಅಥವಾ ಇನ್ನೇನೋ ಹೇಳುವಂತಹ ಪರಿಪಾಠ ಪ್ರಾರಂಭವಾಗಿದೆ. ಮನೆಗಳಲ್ಲಿ ಸಣ್ಣ ಪುಟ್ಟ ಜಗಳವಾದಾಗ ಅವರವರೇ ಸರಿಪಡಿಸಿಕೊಳ್ತಾ ಇದ್ವಿ. ಈಗ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೋರ್ಟ್ ಮೆಟ್ಟಿಲೇರುವ ಸ್ಥಿತಿ ತಲುಪಿಬಿಟ್ಟಿದೆ. ಅಣ್ಣನಾದವನು ತಂಗಿಯ ಮದುವೆಯಾಗದೆ ತಾನು ಮದುವೆ ಆಗ್ತಾ ಇರಲಿಲ್ಲ. ಇದು ಯಾವುದೇ ಗ್ರಂಥದಲ್ಲಿ ಬರೆದಿಲ್ಲ, ಆದರೆ ಕರ್ತವ್ಯ ಎಂದು ಭಾವಿಸ್ತಾ ಇದ್ವಿ. ಈಗ ಆ ರೀತಿ ಬಹಳ ಕಡಿಮೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕೂಡು ಕುಟುಂಬಗಳಿದ್ದ ಕಾರಣ ಭದ್ರತೆ ಇರ್ತಾ ಇತ್ತು. ಈಗ ಕುಟುಂಬಗಳು ಸಣ್ಣದಾಗಿವೆ, ಅಭದ್ರತೆ ಕಾಡ್ತಾ ಇದೆ, ನೆಮ್ಮದಿ ಕೆಡ್ತಾ ಇದೆ. ಇಳಿಯ ವಯಸ್ಸಿನಲ್ಲಿ ತಂದೆ ತಾಯಿಗಳ ಸೇವೆಯನ್ನು ಅತ್ಯಂತ ಪೂಜ್ಯ ಭಾವನೆಯಿಂದ ಮಾಡುತ್ತಿದ್ದರು. ಈಗ ಕೆಲವರು ಅವರನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಪರಿಪಾಠ ಪ್ರಾರಂಭವಾಗಿದೆ. ಮನೆ, ಶಾಲೆ, ಮಂದಿರ ಇವುಗಳಲ್ಲಿಯೂ ಕೂಡ ಸಂಸ್ಕಾರದ ಶಿಕ್ಷಣ ಸಿಗುತ್ತಿತ್ತು. ಈಗ ಆಧುನಿಕತೆಯ ಹಾವಳಿಯಿಂದಾಗಿ ಸಂಸ್ಕಾರದ ಶಿಕ್ಷಣ ಕೊರತೆಯಾಗುತ್ತಿದೆ. ಮನೆಯಲ್ಲಿ ಎಲ್ಲರ ಜೊತೆ ಬೆಳೆದಾಗ ನಮಗೆ ಗೊತ್ತಿಲ್ಲದೆ ಹಂಚಿ ತಿನ್ನುವುದನ್ನು ಕಲಿಯುತ್ತೇವೆ. ಮೊದಲು ಊಟಕ್ಕೆ ಹೋದವರು ನಂತರ ಬೇರೆಯವರಿಗೆ ಉಳಿಸಿ ಬರುತ್ತೇವೆ. ಇದು ಒಬ್ಬ ವ್ಯಕ್ತಿಗೆ ತನ್ನಲ್ಲಿರುವುದನ್ನು ಹಂಚಿ ತಿನ್ನುವ ಗುಣ, ಸಮಾಜಕ್ಕೆ ಸ್ವಲ್ಪ ಉಳಿಸಿ ಬರುವಂತಹ ಬುದ್ಧಿ ಕುಟುಂಬ ತನ್ನಿಂತಾನೇ ಕಲಿಸಿಕೊಡುತ್ತದೆ. ತಾನು ಮಾಡೋ ಅಡುಗೆಯನ್ನು ಎಲ್ಲರ ನಂತರ ತಿನ್ನುವ ತಾಯಿ, ಕುಟುಂಬಕ್ಕೆ ದುಡಿಯುವ ತಂದೆ, ಇವರು ನಿಜ ಜೀವನದ ನಮ್ಮ ನಾಯಕರು, ನಮಗೆಲ್ಲ ಆದರ್ಶರು. ಎಂತಹ ವಿಚಿತ್ರ ಅಂದರೆ ಮನಸ್ಸಿನಲ್ಲಿ ಬರುವ ಎಲ್ಲ ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತೇವೆ. ಆದರೆ ಹತ್ತಿರವಿದ್ದಂತಹ ತಾಯಿ, ತಂದೆ, ಅಕ್ಕ, ತಂಗಿ, ತಮ್ಮ, ಕುಟುಂಬದವರೊಂದಿಗೆ ಹಂಚಿಕೊಳ್ಳುವುದು ಕಡಿಮೆಯಾಗುತ್ತಾ ಇದೆ. ಕಣ್ಣಿಗೆ ಕಾಣುವ ಮನೆಯ ಸದಸ್ಯರಿಗೆ ಹೇಳುವುದನ್ನು ನಿಲ್ಲಿಸಿದ್ದೇವೆ. ಒಮ್ಮೆ ಯೋಚಿಸೋಣ, ಕೌಟುಂಬಿಕ ಮೌಲ್ಯಗಳ ಪರಿಣಾಮ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಆ ಮೌಲ್ಯಗಳನ್ನು ಬೆಳೆಸುವತ್ತ ನಾವು ಯೋಚಿಸಬೇಕಲ್ಲವೇ? ಎಂತೆಂತಹ ಕಷ್ಟ ಕೆಲಸಗಳನ್ನು ನಾವು ಮಾಡ್ತೇವೆ. ಕೌಟುಂಬಿಕ ಮೌಲ್ಯಗಳನ್ನು, ನಮ್ಮ ಜೀವನಕ್ಕೆ ಬೇಕಾದಂತಹ, ಬದುಕಿಗೆ ಬೇಕಾದಂತಹ ಮೌಲ್ಯಗಳನ್ನು ಬೆಳೆಸುವತ್ತ ಗಮನಿಸಬಾರದೇಕೆ? ಉದಾಹರಣೆಗೆ, ವಾರದಲ್ಲಿ ಒಂದು ದಿನ ನಾವೆಲ್ಲ ಮನೆಯ ಸದಸ್ಯರೆಲ್ಲರೂ ಸೇರಿ ಒಟ್ಟಿಗೆ ಒಂದು ಹೊತ್ತು ಊಟ ಮಾಡಬಾರದೇಕೆ? ಹಾಗೆಯೇ ವಾರದಲ್ಲಿ ಒಂದು ದಿನ ಊರಿನ ದೇವಸ್ಥಾನಕ್ಕೆ ಮನೆಯ ಸದಸ್ಯರೆಲ್ಲರೂ ಸೇರಿ ಹೋಗಬಾರದೇಕೆ? ಇದು ನಮಗೆ ಅತ್ಯಂತ ಸಣ್ಣ ಸಂಗತಿ ಎನ್ನಿಸಿದರೂ ನಮ್ಮ ಜೀವನಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಇದು ನೀಡುತ್ತದೆ. ಹಾಗಾದರೆ ನಾವೆಲ್ಲರೂ ಸೇರಿ ಕೌಟುಂಬಿಕ ಮೌಲ್ಯಗಳನ್ನು ರಕ್ಷಿಸೋಣ. ಸಣ್ಣ ಸಣ್ಣ ಪ್ರಯೋಗಗಳ ಮುಖಾಂತರ ಮುಂದಿನ ಪೀಳಿಗೆಗೆ ಈ ಮೌಲ್ಯಗಳನ್ನು ತಿಳಿಸಿ ಹೇಳುವ ಕಾರ್ಯವನ್ನು ನಾವೆಲ್ಲರೂ ಇಂದಿನಿಂದಲೇ ಮಾಡೋಣ. ಅದಕ್ಕಾಗಿ ನಮ್ಮೆಲ್ಲ ಹಿರಿಯರು ಹೇಳಿದ್ದು ವಸುಧೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ ಎಂದು ಹಿರಿಯರು ಹೇಳಿದರು. ಆದರೆ ನಮ್ಮ ಕುಟುಂಬದಲ್ಲಿಯೇ ಮೌಲ್ಯಗಳಿಲ್ಲದಿದ್ದಾಗ ಜಗತ್ತಿಗೆ ನಾವು ಇನ್ಯಾವ ಮೌಲ್ಯಗಳನ್ನು ಕೊಡುವುದು? ಜಗತ್ತೇ ಭಾರತದ ಕಡೆಗೆ ನೋಡುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ಕೌಟುಂಬಿಕ ಮೌಲ್ಯಗಳನ್ನು ನಾವೆಲ್ಲರೂ ಎತ್ತಿ ಹಿಡಿಯೋಣ, ಮುಂದಿನ ಪೀಳಿಗೆಗೆ ಅದನ್ನು ತೆಗೆದುಕೊಂಡು ಹೋಗೋಣ.